ವೀಕ್ಷಕರೇ ನಾನು ದಿನ ಒತ್ತು ಶಾವಿಗೆ ಅಥವಾ ಶಾವಿಗೆ ಹಾಗೆ ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಶಾವಿಗೆಗೆ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಮಾಡೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಶಾವಿಗೆ ಜೊತೆ ಕಾಯಿ ಹಾಲು ತಿನ್ನೋಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಶಾವಿಗೆಗಳು ಈ ರೀತಿ ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟದೇ ಇರೋ ರೀತಿ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಬಿಡಿ ಬಿಡಿಯಾದ ಶಾವಿಗೆ ಮಾಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಏಲಕ್ಕಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಂಡಿರಿ ಈಗ ಕಾಯಿ ಹಾಲನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತೊಂದು ಪಾತ್ರೆಗೆ ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಂತರ ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಹಾಕಿದ್ರೆ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಬೆಲ್ಲ ಕರಗಿದ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಪಾತ್ರೆಗೆ ರುಬ್ಬಿರುವಂಥ ತೆಂಗಿನಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕಿ ತೆಳು ಮಾಡ್ಕೊಬೇಡಿ ಈಗ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಶೋಧಿಸೋದ್ರಿಂದ ಬೆಲ್ಲದಲ್ಲಿರೋ ಕಲ್ಲಿನ ಅಂಶ ಮತ್ತು ಮಣ್ಣಿನಂಶ ಎಲ್ಲ ಹೊರಟೋಗುತ್ತೆ ಅಂತಷ್ಟೇ ಈ ರೀತಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಬೆಲ್ಲದ ನೀರು ಮತ್ತು ತೆಂಗಿನಕಾಯಿ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಾಯಸನ ಒಂದು ಐದು ನಿಮಿಷ ಕುದೀಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಮತ್ತು ಚೆನ್ನಾಗಿ ನೊರೆ ಬರಲಿಕ್ಕೆ ಶುರುವಾಗಬೇಕು ಆವಾಗ ಪಾಯಸ ಚೆನ್ನಾಗಿ ಬೆಂದಿದೆ ಅಂತ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಕಾಯಿ ಹಾಲು ಅಥವಾ ತೆಂಗಿನಕಾಯಿ ಪಾಯಸ ರೆಡಿಯಾಗಿದೆ ಈಗ ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಣಲಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರಿನ ಪ್ರಮಾಣ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಮುದ್ದೆ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆವಾಗ ಗಂಟುಗಳಾಗಲ್ಲ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ ಆವಾಗ ಶಾವಿಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಗಂಜಿ ಥರ ಆಗುತ್ತೆ ಮತ್ತು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗಷ್ಟೇ ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ನೋಡಿ ಕುದಿಲಿಕ್ಕೆ ಶುರುವಾಗಿದೆ ಇವಾಗ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಐದು ನಿಮಿಷ ಆಗಿದೆ ಈ ರೀತಿ ಮರದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಊರಿನ ಲೋ ಫ್ಲೇಮಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಮುದ್ದೆ ಗಂಟಾಗಲ್ಲ ಕಾರಣ ಇಷ್ಟೇ ಹಾಕಿರೋದ್ರಿಂದ ಗಂಟಾಗೋ ಚಾನ್ಸಸ್ ತುಂಬಾ ಕಡಿಮೆ ನೋಡಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಣಲಿಲಿ ಮಾಡೋದ್ರಿಂದ ಐದು ನಿಮಿಷದಲ್ಲೆಲ್ಲ ಮುದ್ದೆ ರೆಡಿ ಆಗಿಬಿಡುತ್ತೆ ಈ ರೀತಿ ಮುದ್ದೆ ಬಾಣಲಿ ಬಿಡಲಿಕ್ಕೆ ಶುರುವಾಗಬೇಕು ಮತ್ತು ಉಂಡೆ ಕಟ್ಟಲಿಕ್ಕೆ ಶುರುವಾಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತರ್ಥ ನೋಡಿ ಬಾಣಲಿ ಬಿಟ್ಟಿದೆ ಮತ್ತು ಉಂಡೆ ಕಟ್ಟಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೀಗ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ತಣ್ಣೀರಿಟ್ಕೊಂಡಿದ್ದೀನಿ ಈ ರೀತಿ ಅಕ್ಕಿ ಹಿಟ್ಟಿನ ಉಂಡೆನ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ತುಂಬ ಹಿಟ್ಟನ್ನು ನಾದೋ ಅವಶ್ಯಕತೆ ಇರೋಲ್ಲ ಉಂಡೆ ಕಟ್ಟಿಟ್ಕೊಂಡ್ರೆ ಸಾಕು ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಿಟ್ಕೊಳ್ಳಿ ಕೈಗೆ ತುಂಬ ಇದೆ ಅಂತಂದರೆ ಕೈ ಬೆರಳುಗಳನ್ನ ತಣ್ಣೀರಲ್ಲಿ ಎಜ್ಜಿ ನಂತರ ಉಂಡೆ ಕಟ್ಟಿಟ್ಕೊಳ್ಳಿ ಇದೇ ರೀತಿ ಎಲ್ಲ ಉಂಡೆಗಳನ್ನೂ ಇದ್ದೀನಿ ನಾನಿಲ್ಲಿ ಚಕ್ಲಿ ಮೇಕರಲ್ಲಿ ಶಾವಿಗೆ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಸ್ವಲ್ಪವೂ ವೇಸ್ಟ್ ಆಗಿಲ್ಲ ಆ ರೀತಿ ಮಾಡಿಟ್ಕೊಂಡಿದ್ದೀನಿ ಬಾಣಲಿಲಿ ಮಾಡೋದ್ರಿಂದ ಅಕ್ಕಿ ಹಿಟ್ಟು ವೇಸ್ಟ್ ಆಗೋದಿಲ್ಲ ಈಗ ಮಾಡಿಟ್ಟಿರುವಂಥ ಉಂಡೆಗಳನ್ನ ಒಂದು ಬಟ್ಲಿಗೆ ಜೋಡಿಸ್ಕೊಡ್ತಾ ಇದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಮುದ್ದೆ ಬಟ್ಲನ್ನು ಮಧ್ಯ ಭಾಗದಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಏಳು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಶಾವಿಗೆಗಳು ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇದೇ ಸಮಯದಲ್ಲಿ ಶಾವಿಗೆ ಒತ್ತುವಂಥ ಪ್ಲೇಟಿಗೆ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮಿಷನ್ಗೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಏಳು ನಿಮಿಷ ಆಗಿದೆ ಈ ರೀತಿ ಹಿಟ್ಟಲ್ಲಿ ಚೆನ್ನಾಗಿ ಹೊಗೆ ಬರಲಿಕ್ಕೆ ಶುರುವಾಗಬೇಕು ಅವಾಗ ಚೆನ್ನಾಗಿ ಬೆಂದಿದೆ ಅಂತ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಳ್ಳಿ ಈ ರೀತಿ ಒಂದೊಂದೇ ಉಂಡೆ ತೊಗೊಂಡು ಚಕ್ಲಿ ಮೇಕರ್ಗೆ ಇದ್ದೀನಿ ಎಲ್ಲ ಉಂಡೆಗಳನ್ನ ಹೊರಗಡೆ ತೆಗೆದಿಟ್ಕೋಬೇಡಿ ಅವಾಗ ಏನಾಗುತ್ತೆ ತಣ್ಣಗಾಗ್ಬಿಡುತ್ತೆ ಮತ್ತು ಒತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವು ಯಾವ ಪಾತ್ರೆಯಲ್ಲಿ ಬೇಯಿಸಿಟ್ಕೊಂಡಿರ್ತೀರ ಉಂಡೆನ ಅದೇ ಪಾತ್ರೆಯಲ್ಲಿ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಟ್ಟಿರಿ ಈ ರೀತಿ ಒಂದೊಂದೇ ಉಂಡೆಗಳನ್ನ ತೆಗೆದಿಟ್ಕೊಂಡು ಹೊರಗಡೆ ಚಕ್ಲಿ ಮೇಕರ್ಗೆ ಹಾಕ್ಕೊಂಡು ಶಾವ್ಗೆನ ಒತ್ತಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದೂವರೆ ಅಷ್ಟೇ ಉಂಡೆ ತೆಗೆದಿಟ್ಕೊಂಡು ಚಕ್ಲಿ ಮೇಕರ್ಗೆ ಹಾಕ್ಕೊಂಡು ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಶಾವಿಗೆಗಳನ್ನ ಒತ್ತಬಹುದು ಇದೇ ರೀತಿ ಎಲ್ಲ ಶಾವ್ಗೆಗಳನ್ನೂ ಒತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಕ್ಲಿ ಮೇಕಲ್ಲಿ ಮಾಡಿರೋದ್ರಿಂದ ತುಂಬ ಇದೆ ಅದೇ ಕಾರಣಕ್ಕಾಗಿ ಒಂದು ಕರ್ಚೀಫಲ್ಲಿ ಚಕ್ಲಿ ಮೇಕರ್ನ ಇಟ್ಕೊಂಡು ನಂತರ ಶಾವಿಗೆಗಳನ್ನ ಒತ್ತಿಟ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಒಂದು ಇಪ್ಪತ್ತೈದು ಮಾಡಿ ಮಾಡಿಟ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಅಕ್ಕಿ ಹಿಟ್ಟಿನಲ್ಲಿ ಶಾವಿಗೆ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ ಹಾಗೆ ಕಾಯಿ ಹಾಲು ಕೂಡ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಪ್ರಯತ್ನಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ